Hello. Good morning to all of you. I'm Professor and Dr. Parampalle Surendra Padya speaking from Bangalore. Iga ondu jataka innondu jatakada jothege Mela Meli matching martta idini. MNU versus MAL Kudu. So the horoscope is like that, shown in the screen. Okay, the second one is girls horoscope. Of course, ladies horoscope, they are not girls. I am just taking this to show you how matching will be done perfectly and what they are not. See, this is a combined horoscope. Red letters belong to boy, blue letters belong to girl. So lagna hudigidu lady do meena lagna ketu chandra ivurdu mrigashira nakshatra adinda ibbaraddu onde rashi vrishabha rashi mrigashira erdane pada ketu matte chandra moorane maneyalli shukra panchamadalli kona sthana trikona sthanadalli idane adu ondu yoga amele guru aarane maneyalli amele buddha vakriyagi uchchanagi kanyadalli ಸಪ್ತಮದಲ್ಲಿ ಸೂರ್ಯನ ಜೊತೆಯಲ್ಲಿದ್ದಾನೆ, ಬುಧಾದಿತ್ಯ ಯೋಗವನ್ನು ಉಂಟು ಮಾಡಿದ್ದಾನೆ. ರಾಹು ಶನಿ ಒಂಬತ್ತನೇ ಮನೆಯಲ್ಲಿ, ಕುಜ ವಕ್ರಿಯಾಗಿ ಉಚ್ಚನಿಂದ ಒಂದು ಮನೆ ಮುಂದೆ ಕುಂಭದಲ್ಲಿ ವ್ಯಯಸ್ಥಾನದಲ್ಲಿ ಇದ್ದಾನೆ. ಅದೇ ಅವರ ಜಾತಿಯಲ್ಲಿ ಗಂಡಸಿನ ಜಾತಿಯಲ್ಲಿ ಕನ್ಯಾಲಗ್ನ ಲಗ್ನದಲ್ಲೇ ಸೂರ್ಯ ಅಂದರೆ ಇಟ್ ಶೋಸ್ ಅಥಾರಿಟಿ ಆಯಿತಾ. ಮರ್ಕ್ಯುರಿ ಕೇತು ಮಂಗಲ್ ಕೇತುವತ್ ಕುಜ ಅಂತ ಹೇಳಿದ್ದಾರೆ. ಸೊ ಆದ್ದರಿಂದ ಅವರಿಬ್ಬರು ತುಲಾದಲ್ಲಿದ್ದಾರೆ, ಎರಡನೇ ಮನೆಯಲ್ಲಿದ್ದಾರೆ. ಅಂದರೆ ಭೂಮಿಯಿಂದ ಧನಲಾಭ, ಇವರ ಹತ್ರ ನಿಜವಾಗಿ ಸಖತ್ ಭೂಮಿ ಉಂಟು ಆಯಿತಾ. ಸೊ ಮೂರನೇ ಮನೆಯಲ್ಲಿ ಗುರು ಇದ್ದಾನೆ, ಅಷ್ಟಮದಲ್ಲಿ ರಾಹು ಇದ್ದಾನೆ ಲಗ್ನದಿಂದ ಅಷ್ಟಮದಲ್ಲಿ. ಆಮೇಲೆ ಭಾಗ್ಯದಲ್ಲಿ ಚಂದ್ರ ರೋಹಿಣಿ ಒಂದೇ ಪಾದ, ಇವರು ರೋಹಿಣಿ ನಕ್ಷತ್ರ ವೃಷಭ ರಾಶಿ ಆಯಿತಾ. ನನ್ನದೇ ನಕ್ಷತ್ರ ಶುಕ್ರ ಲಾಭದಲ್ಲಿ ಕೂತಿದ್ದಾನೆ, ಇನ್ನೇನು ಬೇಕು. ಆಮೇಲೆ ಶನಿ ವ್ಯಯದಲ್ಲಿ ಕೂತಿದ್ದಾರೆ. ಶನಿ ಯಾರು? ಆರನೇ ಮನೆ ಅಧಿಪತಿ, ಹನ್ನೆರಡನೇ ಮನೆಯಲ್ಲಿ. ಅಂದರೆ ಏನಾಯಿತು? ವಿಪರೀತ ರಾಜಯೋಗ ಆಯಿತು ನೋಡಿ. ಸೂರ್ಯನ ಆಚೆ ಈಚೆ ಶನಿ ಮತ್ತು ಚಂದ್ರ, ಅದರ್ ದಾನ್ ಚಂದ್ರ ಇದ್ದಾನೆ, ಉಭಯಾಚಾರಿ ಯೋಗ ಆಯಿತು. ಅಂದರೆ ಏನಾಯಿತು? ಅದೊಂದು ದೊಡ್ಡ ಯೋಗ, ಗಜಕೇಸರಿ ಯೋಗ ಉಂಟು ನೋಡಿ. ಚಂದ್ರ ರೋಹಿಣಿ ಚಂದ್ರ ಗುರುವನ್ನು ನೋಡ್ತಾ ಇದ್ದಾನೆ. ಅಂದರೆ ಗುರು ಎಲ್ಲಿ? ಸಪ್ತಮ ಅಪೋಸಿಟ್, ಜಸ್ಟ್ ಅಪೋಸಿಟ್. ಸೊ ಗಜಕೇಸರಿ ಯೋಗ ಇನ್ನು ಕೇಂದ್ರಿಸ್ತಾ ಓಕೆ. ಆಮೇಲೆ ಹುಡುಗಿಗೂ ಕೂಡ ಗಜಕೇಸರಿ ಇದೆ ನೋಡಿ. ಚಂದ್ರ ವೃಷಭದಲ್ಲಿದ್ದರೆ ಗುರು ಸಿಂಹದಲ್ಲಿ, 1-4 ನೋಡಿ. ಅಂದರೆ ಕೇಂದ್ರ ಸ್ಥಾನ ಇದೆ. ಹುಡುಗಿಗೂ ಗಜಕೇಸರಿ ಇದೆ, ಹುಡುಗಿಗೂ ಬುಧಾದಿತ್ಯ ಯೋಗ ಇದೆ ಆಯಿತಾ. ಹುಡುಗನಿಗೆ ಅವರ ಗಂಡಸರಿಗೆ ಗಜಕೇಸರಿ ಆಯಿತು. ಆಮೇಲೆ ಇವರಿಗೆ ಇನ್ಯಾವ ಯೋಗ ಇದೆ ಆಮೇಲೆ ನೋಡೋಣ. ಮೇಳ ಮೇಳಿಯಲ್ಲಿ 34 ಪಾಯಿಂಟ್ ಬಂದಿದೆ, 36ರಲ್ಲಿ 34 ಆಯಿತಾ. ಈಗ ಅದನ್ನೇ ನಾವು ವಿಶ್ಲೇಷಣೆ ಮಾಡಿದರೆ ಮೇಳ ಮೇಳಿ 34 out of 36 ವೆರಿ ಗುಡ್ ಮ್ಯಾಚಿಂಗ್. ಕನ್ಯಾ ಲಗ್ನ ಕನ್ಯಾ ಅಂದರೆ ಏನಾಯಿತು? ಕನ್ಯಾ ಅಂದರೆ ಪೃಥ್ವಿ ತತ್ವ ಆಯಿತು ಆಯಿತಾ. ಪೃಥ್ವಿ ತತ್ವ ಅಂದರೆ ಏನಾಯಿತು? ಅವರದ್ದು ಹುಡುಗಿದ್ದು ಮೀನ ಜಲತತ್ವ, ಗುಡ್. ಪೃಥ್ವಿ ತತ್ವ ಜಲತತ್ವ ಒಳ್ಳೆಯದು. ರಾಶಿ ವೃಷಭ ಇಬ್ಬರದ್ದು ಒಂದೇ, ಏಕರಾಶಿ ಅಂತ ಹೇಳಿದ್ರು ಕೂಡ ನಕ್ಷತ್ರ ಬೇರೆ ಬೇರೆ. ಮೃಗಶಿರ ಮತ್ತು ರೋಹಿಣಿ ಮೃಗಶಿರ ನೋಡಿ, ಅಲ್ಲಿ ಕೂಡ ಸಂಪತ್ತಾರೆ ಅಂತ ಹುಡುಗನಿಗೆ ಆಯಿತಾ. ಆಮೇಲೆ ರಾಶಿ ಅಧಿಪತಿ ಯಾರು? ರೋಹಿಣಿ ನಕ್ಷತ್ರ ಅಧಿಪತಿ ಚಂದ್ರ, ಇವರದ್ದು ಮೃಗಶಿರ ಚಂದ್ರ ಮಂಗಲ್, ಮೃಗಶಿರದ ಅಧಿಪತಿ ಮಂಗಲ್, ಚಂದ್ರ ಶಶಿಮಂಗಳ ಯೋಗ, ಶಶಿಮಂಗಳ ಅಲ್ಲ ಚಂದ್ರಮಂಗಳ ಯೋಗ. ಮಂಗಲ್ ದೋಷ ಲಗ್ನದಲ್ಲಿ ಹುಡುಗನಿಗೆ, ಲಗ್ನದಲ್ಲಿ ಲಗ್ನದಿಂದ ಎರಡೇ ಮನೆಯಲ್ಲಿ ಮಂಗಲ್ ದೋಷ ಉಂಟು. ಆಮೇಲೆ ರಾಶಿ ಅಂದರೆ ಆರನೇ ಮನೆ ನೋ, ಚಂದ್ರನಿಂದ ಆರನೇ ಮನೆ ದೋಷ ಇಲ್ಲ, ಶುಕ್ರನಿಂದ ನಾಲ್ಕನೇ ಮನೆ ದೋಷ ಉಂಟು. ಅದೇ ಲೇಡಿಗೆ ಹನ್ನೆರಡನೇ ಮನೆಯಲ್ಲಿ ಅಂದರೆ ಕುಂಭ ಲಗ್ನ ಮೀನ ಲಗ್ನದಿಂದ ಕುಂಭದಲ್ಲಿ ಇರೋದ್ರಿಂದ ಹನ್ನೆರಡನೇ ಮನೆಯಲ್ಲಿ ಮಂಗಲ್ ದೋಷ ಉಂಟು. ಆಮೇಲೆ ರಾಶಿಯಿಂದ ಇಲ್ಲ,
ಆಮೇಲೆ ಅದೇ ಶುಕ್ರ ಇಂದ ಏಯ್ತ್ ಹೌಸ್ ಕುಂಭ, ಕುಂಭದಲ್ಲಿ ದೋಷ ಪ್ರದೋಷ. ಕರೆಕ್ಟ್ ಆಯ್ತಾ, ಟ್ಯಾಲಿ ಆಯ್ತಲ್ಲ. ಈಗ ಅವರಿಬ್ಬರದ್ದು ಹೇಗೆ ಅಂತ ನೋಡೋಣ. ಇವರ ಹುಡುಗನ ಲಗ್ನದಿಂದ ಸೂರ್ಯ ಎಕ್ಸಾಲ್ಟೆಡ್ ಮರ್ಕ್ಯೂರಿ ಇನ್ ಲಗ್ನ, ಯಾರ ಹುಡುಗಿ ಅಂದರೆ ಸಪ್ತಮ ಆಯ್ತಲ್ಲ, ರಾಮ್ ಲಗ್ನ. ರಾಮ್ ಲಗ್ನ ಅಂದರೆ ಲಗ್ನದಲ್ಲೇ ಇದ್ದ ಹುಡುಗಿಯ ಸೂರ್ಯ ಮತ್ತು ಎಕ್ಸಾಲ್ಟೆಡ್ ಬುಧ, ಒಳ್ಳೆದು. ರಾಮ್ ಲಗ್ನ, ರಾಹು ಸ್ಯಾಟರ್ನ್, ಹುಡುಗಿಯ ರಾಹು ಮತ್ತು ಶನಿ ಮೂರನೇ ಮನೆಯಲ್ಲಿ, ವೆರಿ ಗುಡ್. ಥರ್ಡ್ ಹೌಸ್, ಥರ್ಡ್ ಹೌಸಲ್ಲಿ ರಾಹು ಶನಿ ಮೂರು ಆರು ಹನ್ನೊಂದರಲ್ಲಿ ಒಳ್ಳೇದು ಮಾಡ್ತಾನೆ ಅಂತ ಹೇಳಿದ್ದೇನೆ. ರಾಮ್ ಲಗ್ನ ಅಂದರೆ ಇದು ಹುಡುಗನ ಲಗ್ನ ನೋಡ್ಕೊಳ್ಳಿ. ಹುಡುಗಿಯ ಬೃಹಸ್ಪತಿ ಹನ್ನೆರಡನೇ ಮನೆಯಲ್ಲಿ ಇದ್ದಾನೆ ಅಂದರೆ ಭಾಳ ಒಳ್ಳೆಯಾಯ್ತಾರೆ. ಅಂದರೆ ಏನಾಯ್ತು, ಲೇಡಿಯಿಂದ ಕಂಚುಸ್ತಾನ, ಮನವಾರ್ತನೆಯನ್ನು ಒಳ್ಳೆ ರೀತಿಯಲ್ಲಿ ನಡ್ಸ್ಕೊಂಡು ಹೋಗ್ತಾ ಇದ್ದಾಳೆ ಅಂತ ಅರ್ಥ ಆಯ್ತಾ. ಆಮೇಲೆ ಶುಕ್ರ ಹೌಸ್ ಆಫ್ ಪ್ರಾಫಿಟ್, ಆಹಾ ಭಾಳ ಒಳ್ಳೆಯದು. ಇಬ್ಬರದ್ದು ಶುಕ್ರ ಒಂದೇ ಕಡೆಯಲ್ಲಿದೆ, ಆದರೆ ಮನೆ ಬೇರೆ ಬೇರೆ. ಆಮೇಲೆ ಚಂದ್ರ ಮತ್ತು ಕೇತು ಭಾಗ್ಯಸ್ಥಾನದಲ್ಲಿದೆ, ಭಾಳ ಒಳ್ಳೆಯದು, ವೆರಿ ಗುಡ್. ಆಮೇಲೆ ಲಗ್ನ, ಅವರ ಲಗ್ನ ಏಳನೇ ಮನೆಯಲ್ಲಿದೆ, ಭಾಳ ಗುಡ್, ಒಳ್ಳೆಯದು. ಆಮೇಲೆ ಮಂಗಲ್ ಆರನೇ ಮನೆಯಲ್ಲಿದೆ, ಒಳ್ಳೆಯದು. ಈಗ ಅದೇ ಥರ ಹುಡುಗನ ಇದರಲ್ಲಿ, ಹುಡುಗಿಯ ಲಗ್ನದಿಂದ ಹುಡುಗನ ರಾಹು ಬಾಯಿ ಇದು ಆ ಜೆಂಟ್ಸ್ ಜೆಂಟಲ್ಮ್ಯಾನ್ ರಾಹು ಸೆಕೆಂಡ್ ಹೌಸ್, ವೆರಿ ಗುಡ್, ಫಾರಿನ್ ಕರೆನ್ಸಿ. ಆಮೇಲೆ ಮೂನ್ ಥರ್ಡ್ ಹೌಸ್, ವೆರಿ ಗುಡ್, ಕಮ್ಯುನಿಕೇಷನ್. ಮೊದಲೇ ವೃಷಭ ರಾಶಿ, ವೃಷಭ ರಾಶಿಯವರ ಮಾತನಾಡೋದು ಜಾಸ್ತಿ ಈ ಇವರು ಹಾಗೆ ಆಯಿತಾ. ಲಗ್ನ ವೀನಸ್ ಇನ್ ಫಿಫ್ತ್ ಹೌಸ್, ವೆರಿ ಗುಡ್, ತ್ರಿಕೋಣ ಸ್ಥಾನ. ಆಮೇಲೆ ಇವರು ಶನಿ ಆರನೇ ಮನೆಯಲ್ಲಿದೆ, ಶತ್ರುಗಳೇ ಇಲ್ಲ ಅಂತ ಹೇಳ್ಬೋದು ಯಾರೋ ಹುಡುಗಿ ಲೇಡಿಗೆ. ಆಮೇಲೆ ಬುಧ ಕೇತು ಮಂಗಲ್ ಏಯ್ತ್ ಹೌಸ್ ಪ್ರಾಬ್ಲಮ್. ಆಮೇಲೆ ಯೋಗ ನೋಡಿ, ಇಲ್ಲಿ ಹಾಕಿದ್ದೆ ನೋಡಿ, ಗಜಕೇಸರಿ ಯೋಗ ಯಾರಿಗೆ, ಇಬ್ಬರಿಗೂ ಉಂಟು. ಉಭಯಾಚಾರಿ ಯೋಗ ಎಕ್ಸಿಸ್ಟ್ ಇವರಿಗೆ, ಯಾರಿಗೆ ನಮ್ಮ ಜೆಂಟಲ್ಮ್ಯಾನಿಗೆ. ಬುಧಾದಿತ್ಯ ಯೋಗ ಎಕ್ಸಿಸ್ಟ್ ಆ ಲೇಡಿಗೆ. ಮರ್ಕ್ಯುರಿ, ಮರ್ಕ್ಯುರಿ ಎಕ್ಸಾಲ್ಟೆಡ್ ಇನ್ ಸೆವೆಂತ್ ಹೌಸ್, ಭಾಳ ಒಳ್ಳೆ ವೆಲ್ ಪ್ಲ್ಯಾನ್. ಸೊ ಈಸ್ ಅ ಪ್ಲ್ಯಾನರ್, ಈಸ್ ಎ ವೆರಿ ಗುಡ್ ಪ್ಲ್ಯಾನರ್. ಮೂನ್ ಆಲ್ಸೋ ಎಕ್ಸಾಲ್ಟೆಡ್ ಇನ್ ಥರ್ಡ್ ಹೌಸ್, ಇವರಿಗೆ ಮೂನ್ ಎಕ್ಸಾಲ್ಟೆಡ್ ಇನ್ ಭಾಗ್ಯ. ರಾಹು ಇನ್ ಸೆಕೆಂಡ್ ಹೌಸ್ ಜೆಂಟಲ್ಮ್ಯಾನಿಗೆ, ರಾಹು ಆ್ಯಂಡ್ ಸ್ಯಾಟರ್ನ್ ಇನ್ ಭಾಗ್ಯಸ್ಥಾನ್. ಪ್ರಾಪರ್ಟಿ ಲಾರ್ಡ್ ಮರ್ಕ್ಯುರಿ ಎಕ್ಸಾಲ್ಟೆಡ್ ಇನ್ ಸೆವೆಂತ್ ಹೌಸ್, ಯಾರಿಗೆ ಲೇಡಿಗೆ, ಅಂದರೆ ಲೇಡಿಯ ಹಾರೋಸ್ಕೋಪಿಂದಾಗಿ, ಲೇಡಿಯ ಕಾಲ್ಗುಣದಿಂದಾಗಿ ಅವರಿಗೆ ಬಹಳ ಒಳ್ಳೆಯದುಂಟು. ವಿಪರೀತ ರಾಜಯೋಗ ನಾನು ಆಲ್ರೆಡಿ ಹೇಳಿದ್ದೇನೆ, ಆರನೇ ಮನೆ ಅಧಿಪತಿ ಹನ್ನೆರಡನೇ ಮನೆಯಲ್ಲಿ ಸಕ್ಸಸ್ ಆಫ್ಟರ್ ಸಮೇಲ್ಯೂ ಅಂತ. ಅಮಾತ್ಯಕಾರಕ ವೀನಸ್ ಇನ್ ಕೋನ ಫಿಫ್ತ್ ಹೌಸ್, ಭಾಳ ಒಳ್ಳೆಯ ಯೋಗ ಅದು. ಭದ್ರಯೋಗ ಎಕ್ಸಿಸ್ಟ್, ಯಾಕಂದರೆ ಮರ್ಕ್ಯುರಿ ಅವನ ಮನೆಯಲ್ಲೇ ಇದ್ದಾನೆ, ಕೇಂದ್ರ ಸ್ಥಾನದಲ್ಲಿದ್ದಾನೆ. ಸೊ ಲರ್ನ್ ಇಟ್ ಚೀರ್ಫುಲ್ ಆ್ಯಂಡ್ ಹೆಲ್ಪ್ಸ್ ಅವರ್ ರಿಲೇಟಿವ್ಸ್ ಮಚ್, ಎಸ್ ಈಸ್ ವೆರಿ ಹೆಲ್ಪ್ಫುಲ್. ಗಜಕೇಸರಿ ಫೇಮಸ್ ಆ್ಯಂಡ್ ವರ್ಚಸ್. ಆಮೇಲೆ ಗುರುಮಂಗಲ ಆಸ್ಪೆಕ್ಟ್ಸ್ ಮೇಕ್ ಹರ್ ಬ್ಯೂಟಿಫುಲ್ ರೈಟ್ಯಸ್ ಆ್ಯಂಡ್ ಎನರ್ಜೆಟಿಕ್. ಸುಮಾರು ಜನರಿಗೆ ಊಟ ಎಲ್ಲ ಹಾಕ್ತಾ ಇರ್ತಾರೆ, 10-15 ಜನರಿಗೆ, ಮನೆ ಜನಗಳಿಗೆ ಸಾಮಾನ್ಯವಾಗಿ ಭಾಳ ಎನರ್ಜೆಟಿಕ್ ಇಲ್ಲದೆ ಇದ್ರೆ ಆಗೋದಿಲ್ಲ. ಸನ್ ಇನ್ ಸೆವೆಂತ್ ಹೌಸ್, ವೆರಿ ಪವರ್ಫುಲ್ ಆ್ಯಂಡ್ ವೆರಿ ಎಗೋಯಿಸ್ಟಿಕ್ ಲೇಡಿ. ಮರ್ಕ್ಯೂರಿ ಇನ್ ಸೆವೆಂತ್ ಹೌಸ್, ವೆಲ್ ಪ್ಲ್ಯಾನರ್, ಆಲ್ರೆಡಿ ಹೇಳಿದ್ದೇನೆ. ಮೂನ್ ಆ್ಯಂಡ್ ಜುಪಿಟರ್ ಇನ್ ಕೇಂದ್ರ ಫೇಮಸ್, ಓಕೆ. ಸೊ ಏನಾಗ್ತದೆ, ಅರ್ಥ ಏನಂದರೆ ಈ ಎರಡು ಜಾತಕಗಳು ಮೇಡ್ ಫಾರ್ ಈಚ್ ಅದರ್ ಅಂತ. ಇಂಥ ಜಾತಕಗಳು ಸಿಗುವುದು ಕಷ್ಟ, ಸಿಕ್ಕಿದರೆ ಬಿಡಬೇಡಿ. ಯಾಕಂದರೆ ಇವರು ಇವತ್ತಿಗೂ ಮದುವೆಯಾಗಿ 43 ವರ್ಷಗಳಾಯಿತು. ನಾನು 78 ಮದುವೆ ಆದರೆ ಅವರು 76 ಮದುವೆ ಆಗಿದ್ದಾರೆ, ಆಯಿತಾ. ಸೊ ಸ್ಟಿಲ್ ಗುಡ್ ಗೋಯಿಂಗ್, ಗುಡ್ ಬ್ಯಾಟಿಂಗ್, ಓಕೆ. ಸೊ ಇದು ನಿಮ್ಮ ಒಳಿತಿಗಾಗಿ ಹಾಕಿದ್ದೇನೆ, ಚೆನ್ನಾಗಿ ಎರಡು ಸಾರಿ ನೋಡಿ ತಿಳ್ಕೊಳ್ಳಿ, ಓಕೆ. ಥ್ಯಾಂಕ್ ಯು ವೆರಿ ಮಚ್.